ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಗೂ ಜಯ. ಶ್ರೀ ಶ್ರೀ ಸೋಮೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಗೂ ಜಯ. ಪಾದ ಧೂಳಿಗೂ ಜಯ. ಭಕ್ತ ಮಂಡಳಿಗೂ ಜಯ. ಶಾರದಾ ಮಾತೆಗೆ ಜಯ. ಬೋಲೋ ಭಾರತ್ ಮಾತಾಕ್ಕಿ ಜಯ. ನಾರಾಯಣ 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 ನಾರಾಯಣ. ಏನು ನಿಲ್ಲಲೀಲೆಯೋ ಶ್ರೀಹರಿ, ಏನು ನಿಲ್ಲಲೀಲೆಯೋ ಶ್ರೀಹರಿ. ವಸುದೆಯೋ ನಿಂತಹ ಅಸುರರ ನಿರ್ಮಿಸಿ ನಾರಾಯಣ ನಾರಾಯಣ. ವಸುದೆಯೋ ನಿಂತಹ ಅಸುರರ ನಿರ್ಮಿಸಿ ಕಿವಿಯಂತೆ ತೊಳಲಾಡಿಸುವೆ, ದಸಹೀನ ಕಿವಿಯಂತೆ ತೊಳಲಾಡಿಸುವೆ. ಅದು ಅದು ಲಕ್ಷ್ಮೀ ನಾರಾಯಣ. ಅದು ನೋಡಿರು ವೈಕುಂಠವಾಸನ, ಅದು ನೋಡಿರು ಲಕ್ಷ್ಮೀ ರಮಣನ, ಅದು ಗದಾಧರನ, ಅದು ನೋಡಿರು ಕೌಸ್ತುಭ ಮಣಿಹಾರ ಭೂಷಣನ, ಶ್ರೀಲಕ್ಷ್ಮೀನಾರಾಯಣನ ನಾರಾಯಣ. ಶ್ರೀ ಲಕ್ಷ್ಮೀ ನಾರಾಯಣನಿಗೆ ನಮೋ ನಮಃ. ಪ್ರಭು ಸೃಷ್ಟಿ ಸ್ಥಿತಿ ಲಯಕರ್ತನಾದ ಶ್ರೀಮನ್ನಾರಾಯಣ, ಈ ಸೃಷ್ಟಿಯ ಪ್ರಾರಂಭದಿಂದಲೂ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಪರಿಪಾಲಿಸುತ್ತಿರುವೆ. ಆದರೆ ಯುಗ ಯುಗಾಂತರದಿಂದಲೂ ಅಸುರರು ಜನ್ಮವನ್ನು ತಾಳಿ ಸತ್ಯವಂತರಾದ ಮಾನವರನ್ನು ಹಿಂಸಿಸುತ್ತಾ ಅಧರ್ಮ ಕಾರ್ಯದಲ್ಲಿ ನಿರತರಾಗಿರುವರು ಪ್ರಭು. ಆದ್ದರಿಂದ ಈ ದ್ವಾಪರ ಯುಗದಲ್ಲಿ ಪುನಃ ಧರ್ಮ ಸಂಸ್ಥಾಪನೆಯಾಗಬೇಕಾದರೆ ತಾವು ಅವತರಿಸಲೇಬೇಕು ಪ್ರಭು. ಸ್ವಾಮಿ, ಕೇಳುತ್ತಿರುವುದೇ ಭೂಲೋಕದಲ್ಲಿನ ಸಜ್ಜನರ ಆಕ್ರಂದನ ಧ್ವನಿಯನ್ನು. ಋಷಿಮುನಿಗಳು ಗೈವಯಾಗ, ಯಜ್ಞಗಳ ನಾಶ, ಸ್ತ್ರೀ ಹತ್ಯೆ, ಶಿಶು ಹತ್ಯೆಗಳು ಹೆಚ್ಚಿ
ಧರ್ಮವು ಪತನದ ಅಂಚಿನಲ್ಲಿ ನಿಂತಿದೆ. ಭಕ್ತರನ್ನು ಸಂರಕ್ಷಿಸಲು ಕಾರ್ಯೋನ್ಮುಖರಾಗಿರಿ ಸ್ವಾಮಿ. ದೇವಿ ಲಕ್ಷ್ಮಿ, ನಾರದ, ಯುಗ ಯುಗಾಂತರದಲ್ಲಿಯೂ ನಾನು ಅವತರಿಸಿ ದಾನವರನ್ನು ಸಂಹರಿಸುತ್ತಾ ಬಂದಿರುವೆನು. ಏಕೆ ದೇವಿ, ನಿನಗೆ ತಿಳಿದಿಲ್ಲವೇ, ಹಿಂದೆ ನಾನು ಕೃತಯುಗದಲ್ಲಿ ನರಸಿಂಹಾವತಾರವನ್ನು ತಾಳಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಂಬ ದಾನವರನ್ನು ಸಂಹರಿಸಿ ಸದ್ಭಕ್ತನನ್ನು ರಕ್ಷಿಸಿದೆನು. ತ್ರೇತಾಯುಗದಲ್ಲಿ ಕೌಸಲ್ಯ ದಶರಥ ನಂದನ ಶ್ರೀರಾಮಚಂದ್ರನಾಗಿ ಜನಿಸಿ ನೀನೇ ಸೀತೆಯಾಗಿ ಜನಿಸಿ ಆದಿಶೇಷನೇ ಲಕ್ಷ್ಮಣನಾಗಿ ಶಂಕು ಚಕ್ರಗಳೇ ಭರತ ಶತ್ರುಘ್ನರಾಗಿ ಜನಿಸಿ ದೇವಿ ರಾವಣ ಕುಂಭಕರ್ಣಾದಿ ರಾಕ್ಷಸರನ್ನು ಸದೆಬಡಿದು ರಾಮರಾಜ್ಯವನ್ನು ಸ್ಥಾಪಿಸಲಿಲ್ಲವೇ? ಈಗ ಈ ದ್ವಾಪರ ಯುಗದಲ್ಲಿ ದೇವಕಿಯ ಗರ್ಭದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿ ಆದಿಶೇಷನೇ ಬಲರಾಮನಾಗಿ ಗಂಧರ್ವರೇ ಪಾಂಡವರಾಗಿ ಜನಿಸಿರುವರು. ನಾನು ಈಗ ಈ ಭೂಲೋಕದಲ್ಲಿ ಧರ್ಮ ಸಂಸ್ಥಾಪನ ಕಾರ್ಯಾರ್ಥವಾಗಿ ಶ್ರೀಕೃಷ್ಣಾವತಾರದಲ್ಲಿ ಜನಿಸುವೆನು. ನಿನಗೆ ಸಂತೋಷವೇ ನಾರದ? ನಾರಾಯಣ ನಾರಾಯಣ ಪ್ರಭು, ಧನ್ಯನಾದಿ ದೇವ ಧನ್ಯನಾದಿ. ನಾರಾಯಣ ನಾರಾಯಣ, ಶ್ರೀಹರಿಯ ಲೀಲೆಗಳನ್ನು ಹೊಗಳಲು ಶಬ್ದ ಭಂಡಾರದಲ್ಲಿ ಪದಗಳೇ ಇಲ್ಲ. ನಾರಾಯಣ ನಾರಾಯಣ, ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಸಂರಕ್ಷಿಸಲು ಶ್ರೀಮನ್ ನಾರಾಯಣನು ಯುಗ ಯುಗಾಂತರಗಳೆಲ್ಲವೂ ಜನಿಸುತ್ತಲೇ ಇರುವನು. ನಾರಾಯಣ ನಾರಾಯಣ, ನಾನು ವೈಕುಂಠಕ್ಕೆ ಬಂದ ಕಾರ್ಯವು ಸುಗಮವಾಗಿ ನೆರವೇರಿತು. ನಾರಾಯಣ ನಾರಾಯಣ, ಇನ್ನು ಶ್ರೀಕೃಷ್ಣಾವತಾರದ ನಾಟಕವನ್ನು ನೋಡಲು ಪ್ರೇಕ್ಷಕರು ಕಾತುರದಿಂದ ಕಾದು ಕುಳಿತಿದ್ದಾರೆ. ನಾನೂ ಸಹ ತಮ್ಮ ಅಭಿನಯವನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದೇನೆ. ನಾರಾಯಣ ನಾರಾಯಣ. ನಾಟಕ ರಂಗ ಅದುವೇ ಮನುಜನ ಬಾಳಿನ ರಂಗ, ಅದುವೇ ಮನುಜನ ಬಾಳಿನ ರಂಗ, ಜಗವಂದೋನಿಯ ನಾಟಕ ರಂಗ, ಜಗವಂದೋನಿಯ ನಾಟಕ ರಂಗ. ನಾರಾಯಣ ನಾರಾಯಣ ಅದನ್ನರಿಯುವ ಪರಮಾತ್ಮ ಸಾಧನ
ಪವಿತ್ರಣಯ ಸಾಧುನಾ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾಥಾಯ ಸಂಭವ ಸಂಭವಾಮಿಯುಗೇ ಓ ಭಾರತ, ಯಾವ ಯುಗದಲ್ಲಿ ಧರ್ಮಕ್ಕೆ ಹಾನಿಯಾಗಿ ಅಧರ್ಮವು ವೃದ್ಧಿಯೊಂದುವುದೋ ಆಯಾ ಯುಗದಲ್ಲಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಧರ್ಮ ಸಂರಕ್ಷಣೆಗಾಗಿ ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ. ಭಗವದ್ಗೀತೆ ಮತವಲ್ಲ, ಜ್ಞಾನ ಉನ್ನತ ವಿದ್ಯೆಯ ವಿಕಾಸ ಸಾಧನೆ, ಸಾಧಕರಿಗೆ ಕಲ್ಪವೃಕ್ಷ. ಗೀತೆಯನ್ನು ಕಲಿತುಕೊಳ್ಳಿ, ಅಣೆಯ ಬರಹ ಬದಲಿಸಿಕೊಳ್ಳಿ, ಮನೆ ಮನೆಯಲ್ಲಿ ಗೀತಾಜ್ಯೋತಿಯನ್ನು ಬೆಳಗಿಸಿ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಪಣತೊಟ್ಟು ನಿಲ್ಲಿ. ಸರ್ವರು ಸುಖದಿಂದ ಬಾಳಿ. ಈ ಶಕುನಿಯ ಸಂದೇಶ ನನ್ನ ಉದ್ದೇಶ, ಇವೆರಡು ಧರ್ಮ ಸಂಸ್ಥಾಪನೆಗೆ ಮೂಲ ಉದ್ದೇಶ. ಈಗ ನನ್ನ ನೆಡೆ ಶಕುನಿಯ ಕಡೆ. ಹರಿಯದೆಲೆ ಮನದೊಳಗೆ ಅರಿಗದೆಲೆ ಮನದೊಳಗೆ ದುರುಳಕವೋರವರು ನಿನ್ನನು ನಿನ್ನ ಜನಕನ ಸಹಿತ ನಿನ್ನ ಶತ ಸಹೋದರರನ್ನು ಕಾರ ಅಂದು ನೀ ನಿನ್ನ ಜನಗನಿಗಿತ್ತ ವಚವ ವಚನವನ್ನು ಮರೆತು ಶಾಂತನಾಗಿ ಕುಳಿತೆಯೇಕೋ ಶಾಂತನಾಗಿ ಸಂಚರಿಸುತ್ತಿರುವೆಯೇಕೋ ಶಾಂತಿ. ಶಾಂತಿ ಶಾಂತಿ ವಾಸುದೇವ, ಮನಸ್ಸಿನ ಮನೋವಿಕಾರವೆಂಬ ಜ್ವಾಲಾಗ್ನಿಯು ಹೃದಯದಲ್ಲಿ ಧಗಧಗನೆ ದಹಿಸುತ್ತಿರುವುದು ಎಂದು ಕುರುಕುಲವು ಸರ್ವನಾಶವಾಗುವುದು ಅಂದೇ ಈ ಶಕುನಿಯ ಮನಸ್ಸಿಗೆ ಶಾಂತಿ. ಶಕುನಿ ಶಕುನಿ ಈ ಮೂರಕ್ಷರದ ಅರ್ಥವೇನಾದರೂ ಬಲ್ಲಿರ? ಶ ಎಂದರೆ ಶಂತನು, ಕು ಎಂದರೆ ಕುರುಕುಲ, ನೀ ಎಂದರೆ ನಿರ್ನಾಮ ಮಾಡುವವನೇ ಶಕುನಿ ಎಂದು ಯಶ ಮರೆಯಲೆ, ಅಂದಿನ ದುಃಖದ ದಿನಗಳನ್ನು ಮರೆಯಲೆ. ನನ್ನ ಮಾತಾಪಿತರ ಸಹಿತ ನನ್ನ 99 ಮಂದಿ ಸಹೋದರರನ್ನು ಕಾರಾಗೃಹದಲ್ಲಿರಿಸಿ
ದಿನಕ್ಕೊಂದು ಮುಷ್ಟಿ ಹನ್ನ ನೀಡಿದ, ನಿನ್ನನ್ನು ಮರೆಯಲೆ. ನನ್ನನುಜರೆಲ್ಲರೂ ಹಸುನುಗಿದ ಮೇಲೆ ಅವರ ಬೆನ್ನ ಮೂಳೆಗಳಿಂದಲೇ ದಾಳಗಳನ್ನು ರಚಿಸಿದೆ. ಪರಂತು ಬೇರೆ ದಾಳಗಳಲ್ಲವೋ ಮರುಳೆ, ಇವು ಬೇರೆ ದಾಳಗಳಲ್ಲ. ದಾಳಗಳಲ್ಲವೋ ಮರುಳೆ, ನನ್ನ ತಂದೆ ತಮ್ಮಂದಿರ ಗೋಳು ಅಯ್ಯೋ, ನಮ್ದನಿಂದ ಕುರುವಂಶವೆ ಹಾಳು ಬಾಡಿ. ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂಶವೆ ಹಾಳು. ಬಾಳ ಸರ್ಪವನ್ನು ಕುಳಿದೆಚ್ಚರಿಸಿದ ಕೂಡ ಗೌರವದ ಕೇಳೋ. ನಾಳೆ ನಡೆಯಲಿಯ ಬೋರ ಕಾಳದಲ್ಲಿ ಕೌರಣ ಹೆಣಗಳ ಸಾಲು ಸಾಲು. ನಾಳೆ ನಡೆಯಲಿಯ ಬೋರ ಕಾಳದಲ್ಲಿ ಕೌರವರೆಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ದೊರೆಯುವ ದುರುಳನಗೆ ಧರಿಸಿ ದರ್ಪದಿ ಮೆರೆಯುವ ದುರುವನಗೆ ಸದಾ ಯುದ್ಧವ ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಸದಾ ಯುದ್ಧವ ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪು ಘೋರ ಶ್ರೀಕೃಷ್ಣನ ಎದುರು ಕರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ತೀರ್ಪು ಘೋರ ಶ್ರೀಕೃಷ್ಣನ ಎದುರು ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ಜನ್ಮದಾತನನ್ನು ಒಳಗೊಂಡ ಎಲ್ಲರ ದೇಹದ ಮೂಳೆಗಳು. ನಿನಗೆ ಜಯದ ಮುನ್ಸೂಚನೆಯನ್ನು ತೋರಿಸಿ ನಾನು ಕೊಡುವ ಸಲಹೆ ಎಂಬ ಹನ್ನದ ರುಚಿಗೆ ನೀನು ನನ್ನ ಶ್ವಾನದಂತೆ ನನ್ನನ್ನೇ ಹಿಂಬಾಲಿಸಬೇಕು. ದುರ್ಯೋಧನ, ಛಲದಂಕ ಮಲ್ಲನೆಂದು ಹೇಳಿಕೊಳ್ಳುತ್ತಿರುವ ನೀನು ಮಹಾಭಾರತದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಒದ್ದಾಡಿ ಮಡಿಯುವುದನ್ನು ಈ ಗಾಂಧಾರ ವಂಶಜನು ಎಂದು ತನ್ನ ಕ್ರೂರ ಕಣ್ಣುಗಳ ವಕ್ರದೃಷ್ಟಿಯಿಂದ ನೋಡುವನು? ಅಂದೇ ನನಗೆ ಶಾಂತಿ. ಅಷ್ಟೇ ಅಲ್ಲ ದುರ್ಯೋಧನ, ಜಗದೊಡೆಯನಾದ ಶ್ರೀಕೃಷ್ಣನ ಹೆದರು ಈ ನಾಟವೇನು ಸಾಗದು, ಸಾಗಲಾರದು. ಶಕುನಿಯ ತಂತ್ರ, ದಾಳಗಳ ಮಹಿಮೆ, ಶ್ರೀಕೃಷ್ಣ ಪರಮಾತ್ಮನ ಇಚ್ಛೆ ಮಹಾಭಾರತದಲ್ಲಿ ನಡೆಯಲೇಬೇಕು, ನಡೆಯಲೇಬೇಕು.
ನಡೆಯಲೇಬೇಕು. ಶಕುನಿ ಮಾವ ನಮೋ ನಮಃ. ನಮೋ ನಮೋ ವಾಸುದೇವ, ನಮೋ ನಮಃ. ಶಕುನಿ ಮಾವ, ಏಕಾಂತದಲ್ಲಿ ಸಂಚರಿಸುತ್ತಾ ಏನನ್ನು ಯೋಚಿಸುತ್ತಿದ್ದೆ? ಅಲ್ಲದೆ ನನ್ನ ಅನಿರೀಕ್ಷಿತ ಆಗಮನದಿಂದ ನಿನಗೇನು ಬೇಸರವಿಲ್ಲವಷ್ಟೇ? ಮಾಧವ, ಜಗತ್ಪಾಲಕನು, ಜಗತ್ರಕ್ಷನು, ಜಗದ್ವಂದ್ಯನು, ಜಗದ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ನೀನು ಬಂದರೆ ನನಗೆ ಬೇಸರವಿಲ್ಲ. ಆದರೆ ನೀನು ನನಗೆ ನಮಸ್ಕರಿಸಿದೆ ಎಂದರೆ ಜಗದ ಜನರು ನಗುವುದಿಲ್ಲವೇ ದೇವ? ನಗುವವರನ್ನು ತಡೆಯಲಾದಿತೆ. ನಗಲಿ ನಗಲಿ ಬಿಡು ಮಾವ. ಪರಮಾತ್ಮ, ನಿನ್ನ ನಗು ಜಗಕ್ಕೆ ಮಾನ್ಯ, ಆದರೆ ನನ್ನ ನಗು ಕುಹಕಗಳ ಉಕರ್ಮ ನಗು ಎಂದು ಭಾವಿಸು. ಭಾವಿಸಲಿ ಬಿಡು ಮಾವ. ಭಾವಿಸುವ ವಿಷಯವಂತಿರಲಿ, ಮಹಾಭಾರತದ ಸೂತ್ರಧಾರಿ ನೀನು, ಪಾತ್ರಧಾರಿಗಳು ನಾವು. ನಿನ್ನ ಕರದಲ್ಲಿ ಸೂತ್ರವನ್ನಿಡಿದು ನೀನು ಆಡಿಸಿದಂತೆ, ನಿನ್ನ ನಿರ್ದೇಶನದಂತೆ ಪಾತ್ರ ಮಾಡುವವರು ನಾವು. ಮಹಾಭಾರತದ ಕಾವ್ಯನಾಯಕ ನೀನು, ನಿನ್ನಿಚ್ಛೆಯಂತೆ ನಡೆಯುವುದೇ ನಮ್ಮ ಕಾರ್ಯ. ಮಾವ, ಸೇಡಿನ ಪ್ರತೀಕಾರಕ್ಕಾಗಿ ನಿನ್ನ ಪ್ರಯತ್ನ, ಧರ್ಮದ ಉಳಿವಿಗಾಗಿ ನನ್ನ ಪ್ರಯತ್ನ. ಅಂದ ಮೇಲೆ ನಮ್ಮಿಬ್ಬರ ಉದ್ದೇಶ ಒಂದೇ ಅಲ್ಲವೇ ಮಾಧವ? ಮಾವ, ಮಹಾಭಾರತದ ಇತಿಹಾಸದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಶ್ರಮ ಪಡುವವರು ನನ್ನವರು. ಧರೆಗೆ ಅವತರಿಸಿ ಬಂದ ನಾನು ನನ್ನ ಕಾರ್ಯ ಸಾಧನೆಯಾಗಲೇಬೇಕು. ಅದಾಗುವ ತನಕ ಶತಕೋಟಿ ದೈವಗಳು ಎದುರಾದರೂ ನಾನು ಬಿಡುವವನಲ್ಲ. ನಿಶ್ಚಯಂತೆ ಆಗಲಿ ಮಾಧವ, ನಾನಿನ್ನು ಬರಲೇ. ಹೋಗಿ ಬಾ ಶಕುನಿ, ಇನ್ನು ಮುಂದೆ ನಿನ್ನ ಅಭಿನಯವನ್ನು ಜಗವೇ ಮೆಚ್ಚುವಂತೆ ಅಭಿನಯಿಸು. ಧರ್ಮಿಷ್ಠರಾದ ಪಾಂಡವರನ್ನು ರಕ್ಷಣೆ ಮಾಡುವ ಹೊಣೆ ನನ್ನ ಪ್ರಯತ್ನ. ಪಾಪಿಷ್ಠರಾದ ಕೌರವರನ್ನು ನಾಶಪಡಿಸುವ ಹೊಣೆ ನನ್ನದು. ಅಂದ ಮೇಲೆ ನಮ್ಮಿಬ್ಬರ ಗುರಿ ಒಂದೇ ಅಲ್ಲವೇ? ಏನಿದು ಮೂರನೇ
ಮನೋಹರೇ ಹೃದಯೊಲ್ಲ ಆಸಿನಿ ರಮಣೇ ಎಲ್ಲರೂ ಕ್ಷೇಮದಿಂದಿರುವರೆ. ಅಲ್ಲದೆ ನಿಮ್ಮ ಪ್ರೀತಿಯಾದ ತಂಗಿ ದ್ರೌಪದಿಯು ಕ್ಷೇಮದಿಂದಿರುವಳಿ. ಎಲ್ಲರೂ ಕ್ಷೇಮವಾಗಿರುವರು ರುಕ್ಮಿಣಿ. ಪಾಂಡವರು 12 ವರ್ಷ ಅರಣ್ಯವಾಸವನ್ನು ಮುಗಿಸಿ 1 ವರ್ಷ ಅಜ್ಞಾತವಾಸವನ್ನು ಮತ್ಸ್ಯ ದೇಶಾಧಿಪತಿಯಾದ ವಿರಾಟರಾಯನ ಅರಮನೆಯಲ್ಲಿ ಕಳೆದು
ಧುರುಳನಾದ ಕೀಚಕನು ದ್ರೌಪದಿಗೆ ಕೊಟ್ಟ ಉಪಟಳದ ಹಿಂಸೆಯನ್ನು ಸಹಿಸಲಾಗದೆ ನಮ್ಮ ಭೀಮಸೇನನು ಕ್ರೂರಿ ಕೀಚಕನನ್ನು ವಧಿಸಿದನು. ರುಕ್ಮಿಣಿ ಸ್ವಾಮಿ, ನನ್ನ ಸೋದರಳಿನಾದ ಅಭಿಮನ್ಯುವಿಗೆ ವಿರಾಟರಾಯನ ಪುತ್ರಿಯಾದ ಉತ್ತರಿಯನ್ನು ಕೊಟ್ಟು ವಿವಾಹ ಮಾಡಿದರು. ಪಾಂಡವರು ವಿವಾಹವನ್ನು ಮುಗಿಸಿ ಉಪಪ್ಲಾವ್ಯ ನಗರಕ್ಕೆ ಹಿಂದಿರುಗಿದರು. ದೇವಿ, ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲ ಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳುಹಿಸಿದನು. ಆದರ ದುರ್ಯೋಧನ ಮಾಡಿದ ವಾಗ್ದಾನವನ್ನು ಮರೆತು ಸಮರದಿಂದಲೇ ರಾಜ್ಯ ಪಡೆಯಬೇಕೆಂದು ವಾರ್ತೆಯನ್ನು ಕಳುಹಿಸಿರುವನು. ಇದರಿಂದ ಸಮರ ಸಂಹಿತವಾದಂತೆ ಗೋಚರಿಸುತ್ತಿದೆ. ಪ್ರಿಯೇ. ಏನು ಸ್ವಾಮಿ, ಸಮರ ಸಂಹಿತವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನು ಕಳೆದು ಹೋದವು. ಗೋಪಿಕಾಂಗನೆಯರಿಂದ ಕೂಡಿ ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ದೇವಿ, ಲೋಕ ಸೇವೆಗಾಗಿ ನಾನು ಪಣ ತೊಟ್ಟ ದಿನವೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿತು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯ ನರ್ತಿಸುವುದು ಸಹಜ. ಎಚ್ಚರ ವಹಿಸಿ, ನಿಮ್ಮ ಚಕ್ರದ ರಕ್ತ ತೃಷು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣ ಧಾರಿಗೆ ಆಹುತಿಯಾಗಲಿ. ಪ್ರಳಯ ಕಾಡ್ಗಿಚ್ಚಿನ ಉಪಾದಿಯಲ್ಲಿ ಸಮರ ಸಂಭವಿಸಲಿರುವುದು. ಆದರೆ ನಾನು ಆಯುಧವನ್ನಿಡಿದು ಯಾರ ಪರ ನಿಂತು ಕಾದಾಡುವುದಿಲ್ಲ ರುಕ್ಮಿಣಿ. ಸ್ವಾಮಿ, ಈ ಶಯನಾಗಾರದ ಅಸ್ಥಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ಅರಿತೇನೆ. ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಪರಿಹಾಸ್ಯವೆಂತಾಗುವುದು ರುಕ್ಮಿಣಿ? ಗೋಪಿಕಾಂಗನರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಲಿರುವುದು. ಭೂತನ, ಶಕಟಾಸುರ, ಅಘಾಸುರ, ಚಾನೂರ ಮಲ್ಲರನ್ನು ತುಳಿದು ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆ ಪಡೆದ ಇವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ದೇವಿ, ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡಲಿರುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ಧಾಳಗಳಂತೆ ಧರ್ಪಾಂಧ ಕ್ಷತ್ರಿಯ ವೀರರನ್ನು ಅಧರ್ಮದಿಂದ ಧರ್ಮದೆಡೆಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವನು. ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ಪ್ರಿಯತಮೆ ನೀನೇ ನೋಡುವೆಯಂತೆ.
ಸಾಧನೆಯ ಉದ್ದೇಶವಾದರೆ ಏನು ಸ್ವಾಮಿ?
ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶ ಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಕನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ದೇವಿ, ಆ ನನ್ನ ಕನಸು ಇನ್ನು ಕನಸಾಗೇ ಉಳಿದಿರುವುದು ರುಕ್ಮಿಣಿ. ಅದಕ್ಕಾಗಿ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದ ಏನು ಮಾಡುವುದು? ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುಗಳಾಗಿರುವರು. ಮುಂದೆ ನಡೆಯಬಹುದಾದ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ದೇವಿ, ಓ ದುರ್ಯೋಧನ, ಹೋದ ದೌಮ್ಯರ ಸಂಧಾರವನ್ನು ನಿರಾಕರಿಸಿ ಸಮರಾಪೇಕ್ಷೆಗಾಗಿ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಬರಲಿ ಬರಲಿ. ಅರ್ಜುನ, ಮಧ್ಯಮ ಪಾಂಡವ, ನನ್ನ ಪ್ರಾಣಮಿತ್ರನಾದ ಪಾರ್ಥ, ಅನ್ಯೋನ್ಯ ಭಕ್ತಿ ಗೌರವಗಳಿಂದ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಬರಲಿ ಬರಲಿ. ಆಹುದಿ ಮಗ ಬಂಧನ ಆಹುದಿ ಮಹಾಬಂಧನ ಜೀವನ ಆಹುದಿ ಮಹಾಬಂಧನ ಜೀವನ ಪ್ರೇಮವೇ ನಮೀರ ಪ್ರಿಯ ಬಂಧನ ಪ್ರೇಮವೇ ನಮೀರ ಪ್ರಿಯ ಬಂಧನ ಆಹುದಿ ಲೋಕದ ಪ್ರೇಮ.
ಇಂತಹ ಸಮಯದಲ್ಲಿ ಅಕಾಲವಾದ ಆಕಳಿಕೆ? ಇನ್ನೆಲ್ಲವೂ ಅಕಾಲವೇ ರುಕ್ಮಿಣಿ. ದ್ವಾಪರ ಯುಗವು ಅಂತ್ಯವಾಗಿ ಕಲಿಯುಗವು ನಾಂದಿ ಹಾಡಲಿರುವುದು. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ನಡೆದೇ ತೀರಬೇಕು. ಆ ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು.